ಹಾಯ್ ಫ್ರೆಂಡ್ಸ್, ಬನ್ನಿ. ನಾನಿವತ್ತೊಂದು ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಇರುವಂಥ ಒಂದು ಡಸ್ಟ್ ಎಷ್ಟಿರುತ್ತೆ, ಯಾವ ಮಟ್ಟದಲ್ಲಿ ತುಂಬಿರುತ್ತೆ ಅದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಒಂದು ದಿಂಬಿನ ಥರಾನೇ ಆಗಿದೆ ಇದು ಡಸ್ಟ್ ತುಂಬಿಕೊಂಡು. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇದು ಒಳಗಡೆ ಒಂದು ಬರುವಂಥ ಒಂದು ಡಸ್ಟ್ ಹೀಲಿಂಗ್ ಡಸ್ಟರ್. ಇದು ದಿಂಬಿನ ಥರ ಇರುತ್ತೆ, ಇದು ಧೂಳೆಲ್ಲನ ಹೀರಿಕೊಂಡು ನೋಡಿ ಇಷ್ಟು ಧೂಳು ಕಲೆಕ್ಟ್ ಆಗಿದೆ. ಅದು ಧೂಳು ಕಲೆಕ್ಟ್ ಆಗ್ತಾ ಇಲ್ಲ ನಮ್ಮ ಏರ್ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ನೋಡಿ ಅಂತ ಕಸ್ಟಮರ್ ತಂದಿದ್ದರು. ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಆ ದಿಮ್ಮಿನಲ್ಲಿ ಇದ್ದಂತಹ ಒಂದು ಧೂಳಿನ ಮಟ್ಟ ಯಾವ ರೇಂಜ್ಗಿತ್ತು ಅಂದರೆ ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಧೂಳಿದೆ ಇದರಲ್ಲಿ. ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಅದನ್ನು ಮತ್ತೆ ಫಿಟ್ಟಿಂಗ್ ಮಾಡಿವಿ. ನೋಡಿ, ಇದರೊಳಗಡೆ ಒಂದು ಧೂಳಿನ ದಿಂಬು ಇದರಲ್ಲಿ ಇರುತ್ತೆ, ಇದರಿಂದ ಹೊರಗಡೆ ತೆಗೆದು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನೂ ಕೂಲಂಕುಷವಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಕಸ್ಟಮರ್ ಅರ್ಜೆಂಟ್ ಮಾಡ್ತಿದ್ರು, ನಮಗೂ ಬ್ಯುಸಿ ಇತ್ತು, ಟೈಮ್ ಇರಲಿಲ್ಲ. ಇದ್ದಷ್ಟು ಕಡಿಮೆ ಟೈಮ್ನಲ್ಲೇ ಒಂದು ಸಣ್ಣ ಒಂದು ಎರಡು ಮಾಹಿತಿ ಮಾತ್ರ ಇದರಲ್ಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಯಿತು. ನೋಡಿ, ಇದರದ ಕ್ಯಾಪ್ ಇದು ಈ ಥರ ಬರುತ್ತೆ, ಇದನ್ನು ಓಪನ್ ಮಾಡಿಕೊಂಡ್ರೆ ಆ ಡಸ್ಟ್ಬಿನ್ ಥರ ಒಳಗಡೆ ಅದು ದಿಂಬಿನ ಥರ ಇರುತ್ತೆ, ಅದರಿಂದ ಅದು ಧೂಳೆಲ್ಲ ಅದರಲ್ಲಿ ಕಲೆಕ್ಟ್ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿರುತ್ತೆ, ವಿಡಿಯೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಜನರ ಪ್ರೀತಿನ ಗಳಿಸೋದು ತುಂಬ ಕಷ್ಟ ಇದೆ ಅಂತ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದರೂ ಅದನ್ನು ನೋಡಿ ವೀಕ್ಷಕರು ತುಂಬ ಚೆನ್ನಾಗಿದೆ ಅಂತ ಹರಿಸೋ ಒಂದು ಅದೃಷ್ಟ ಇದೆಯಲ್ಲ, ಅದು ಎಲ್ರಿಗೂ ಸಿಗೋಲ್ಲ. ಬಟ್ ನನ್ನ ಒಂದು ವಿಡಿಯೋಗಳನ್ನು ಚೆನ್ನಾಗಿ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರ ಈ ಪ್ರೀತಿ ಆತ್ಮೀಯತೆ ಹೀಗೆ ಇರಲಿ. ನಿಮಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಆ ಡಸ್ಟರ್ ಅದು ದಿಂಬಿನ ಥರ ಏನಿತ್ತು ಅದನ್ನು ಹೊರಗಡೆ ಓಪನ್ ಮಾಡಿ ನಾವು ಧೂಳೆಲ್ಲ ಹೊರಗಡೆ ಹಾಕಿದ ನಂತರ ಇದನ್ನು ಈ ರೀತಿ ಒಂದು ನೀರಿನ ಸಹಾಯದಿಂದ ಸೋಪ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ವಿ. ಮತ್ತು ಇದರಲ್ಲಿ ಜಿಪ್ಗೆ ರನ್ನರ್ ಇರಲಿಲ್ಲ, ಅದನ್ನೆಲ್ಲ ಆನಂತರ ನಾವು ರೆಡಿ ಮಾಡಿಸಿ ಮತ್ತೆ ಅದನ್ನು ಫಿಟ್ ಮಾಡಿದ್ವಿ. ಎಲ್ಲನೂ ಇದರಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸಿಂಪಲ್ಲಾಗಿ ಒಂದಷ್ಟು ಸರಳ ಮಾಹಿತಿ ಮಾತ್ರ ನಾನು ತೋರಿಸಿದ್ದೇನೆ. ನಿಮ್ಮ ಒಂದು ವ್ಯಾಕ್ಯೂಮ್ ಕ್ಲೀನರ್ ಕೂಡ ಧೂಳು ಹೀರ್ತಾ ಇಲ್ಲ ಅಂದರೆ ಈ ಥರ ನೀವು ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನನ್ನ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ.